ಸಿನಿಮಾ ಇಂಡಸ್ಟ್ರಿ ಅಂದ್ರೆ ನನಗೇನು ಗೊತ್ತಿಲ್ಲ, ಪೇಪರ್ ನೋಡ್ಕೊಂಡ್ಬಿಟ್ಟು ಏ ನಾನು ಏನಾದರೂ ಮಾಡ್ಬೇಕು, ನಾನು ಬರ್ಬೇಕು ಪೇಪರ್ಲಿ ಅಂತಂದ್ಬಿಟ್ಟು ಕನ್ಸು ಕಾಣ್ತಾ ಕೂತಿದ್ದೆ ನಾನು. ಸಿನಿಮಾ ಹೀರೋಗೇನೆ 40-50 ದಿನ ಡೇಟ್ಸ್ ಇರಲ್ಲ, ನಿನಗೆ ಮುಖಕ್ಕೆ ಯಾರೂ ಇವಾಗ ನೀನು ಕರೆದು ಹೀರೋ ಮಾಡಲ್ಲ ನಿನಗೆ. ನನ್ನ ಅವರು ಹಿಂಗೆ ಮೇಲಿಂದ ಹಿಂಗೆ ಕೆಳಗಡೆ ನೋಡ್ಬಿಟ್ಟು ಇವನ ಇವನಿಗೆ ದುಡ್ಡು ಹಾಕ್ತಾ ಇದ್ದೀವಿ, ಹೋಗಿ ನಾನು ಸ್ಟಾರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಲ್ಲಿ ಬಂದು ದುಡ್ಡು ಹಾಕು, ಇವನ ಮಗಕ್ಕೆ ಯಾವ ಬಂದು ನೋಡ್ತಾನೆ, ಇವನು ಹೊಸಪ ಬೇರೆ 10 ರೂಪಾಯಿ ದುಡ್ಡು ಬರಲ್ಲ ಇವನ್ನ ದುಡ್ಡು ಹಾಕಿದ್ರೆ ಅಂತಂದ್ರು. ದುಡ್ಡಿಲ್ಲ, ಕೆಲಸ ಇಲ್ಲ, ಏನೂ ಮಾಡಿಲ್ಲ, ಬಂದೊಂದು 6 ತಿಂಗಳಾದ್ರೂ ಬರೀ ಅಲಿತಾ ಇದ್ದೀನಿ. ಹೀಗೆ ಬೇಜಾರಾಗ್ಬಿಟ್ಟು ಈಗ ಒಂದು 6 ತಿಂಗಳು ಕಳೆದ ಮೇಲೆ ನಾನು ಊರಿಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಆದೆ, ಯಾಕಂದ್ರೆ ನನಗೆ ಆಗ್ತಾ ಇರಲಿಲ್ಲ. ನಾನು ಹುಟ್ಟಿದ್ದು December 4, 1988 ಮಾನಂಗಿ ತೋಟದ ಮನೆ ಅನ್ನೋ ಒಂದು ಗ್ರಾಮದಲ್ಲಿ. ನಾನು ಇಂಡಸ್ಟ್ರಿಗೆ ಬರಬೇಕಂತ ಚಿಕ್ಕ ವಯಸ್ಸಿಂದಲೇ ನಂಗೆ ತುಂಬ ಕನಸು ಗುರಿ ಇತ್ತು, ಏನಾದರೂ ಮಾಡ್ಬೇಕು ಇಂಡಸ್ಟ್ರಿಗೆ ಹೋಗಿ ನನ್ನ ಸ್ವಂತ ಅನ್ನೋ ಒಂದು ಕನಸಿತ್ತು. ಹುಡುಗರಿದ್ದಾಗೆಲ್ಲ ಪೇಪರ್ ನೋಡ್ತಿದ್ವಿ, ಪ್ರತಿ ಶುಕ್ರವಾರ ಬಂತಂದರೆ ನಾವು ನ್ಯೂಸ್ ಪೇಪರ್ ನೋಡ್ತಿದ್ವಿ, ಸಿನಿಮಾ ಬಗ್ಗೆ ಬರೋದು, ಸಿನಿಮಾ ವಿಷಯಗಳಿರೋದು, ಅಣ್ಣವ್ರ ಸಿನಿಮಾಗಳಾಗಿರ್ಬೋದು, ಶಿವಣ್ಣವ್ರ ಸಿನಿಮಾಗಳಾಗಿರ್ಬೋದು, ಎಲ್ಲ ಸ್ಟಾರ್ಗಳ ಸಿನಿಮಾಗಳದ್ದು ಪೇಪರಲ್ಲಿ ನೋಡೋ, ನಾನು ಈ ಪೇಪರಲ್ಲಿ ಬರಬೇಕು, ನಾನು ಏನಾದರೂ ಒಂದು ಮಾಡಬೇಕು, ಇಂಡಸ್ಟ್ರಿಗೆ ಹೋಗ್ಬೇಕನ್ನೋ ಒಂದು ಗುರಿ ಇತ್ತು ನನಗೆ. ಬಟ್ ಹೇಗೆ ಹೋಗ್ಬೇಕನ್ನೋದೊಂದು ನನಗೆ ಲಿಂಕೇ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಡಿಗ್ರಿನಲ್ಲಿ ಬಂದ್ಬಿಟ್ಟು ನಾನು ಜರ್ನಲಿಸಮ್ ತಾಂಡೆ, ಅದಾದರೂ ಓದಿದ್ರೆ ಏನಾದರೂ ಒಂದು ಲಿಂಕ್ ಆಗುತ್ತೆ, ಒಂದು ಕಾಂಟ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಇದರಿಂದ. ಅದು ಮುಗಿಸ್ಬಿಟ್ಟು ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ನನಗೆ ಗಾಂಧಿನಗರ ಎಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ, ಏನು ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗಬೇಕು, ಇಂಡಸ್ಟ್ರಿನಲ್ಲಿ ನಾನು ಏನು ಮಾಡ್ಬೇಕು ಅನ್ನೋದು ಸಮೇತ ನನಗೆ ಗೊತ್ತಿರಲಿಲ್ಲ. ಹೀಗೆ ತುಂಬ ಹುಡುಕ್ತೆ, ಹಲವಾರು ಸ್ಟುಡಿಯೋಗಳಿಗೆ ಹೋದೆ, ಡೈರೆಕ್ಟ್ಗಳು ಮೀಟ್ ಮಾಡಿದೆ, ಪ್ರೊಡ್ಯೂಸರ್ಗಳನ್ನ ಮೀಟ್ ಮಾಡಿದೆ, ಶೂಟಿಂಗ್ ಪ್ಲೇಸ್ಗಳಿಗೆ ಹೋಗ್ತಿದ್ದೆ, ನೋಡ್ತಿದ್ದೆ. ಬಟ್ ಯಾರೂ ಪರಿಚಯ ಆಗ್ತಿರಲಿಲ್ಲ, ಲಿಂಕ್ ಇರ್ತಿರಲಿಲ್ಲ, ಏನು ಮಾಡೋದು ಅಂತ ಹೀಗೆ ತುಂಬ ದಿನಗಳು ಕಳೆದೋದಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ನನ್ನ ಫ್ರೆಂಡ್ ಒಬ್ಬ ಡೈರೆಕ್ಟ್ರು ಇದ್ದಾರೆ ಮೀಟ್ ಮಾಡಿಸ್ತೀನಿ ಬಾ ಅಂತಂದ್ಬಿಟ್ಟು ಅಂದ. ಡೈರೆಕ್ಟ್ರನ್ನ ಮೀಟ್ ಮಾಡಿದಾಗ ಏನಾಗಬೇಕಂತಿದ್ಯಾ ಅಂತ ಕೇಳಿದ್ರು ನನಗೆ. ನಾನು ಆ್ಯಕ್ಟಿಂಗ್ ಮಾಡ್ಬೇಕಂತಿದ್ದೀನಿ, ಇಲ್ಲ ಡೈರೆಕ್ಷನ್ ಟೀಮಲ್ಲಿ ಏನಾದರೂ ಕೆಲಸ ಕೊಟ್ಟರೆ ಮಾಡೋಕ್ಕೆ ರೆಡಿ ಅಂತಂದ್ಬಿಟ್ಟಂದೆ. ಅವರೇನಂದರು ಸಿನಿಮಾ ಹೀರೋಗೇನೆ 40-50 ದಿನ ಡೇಟ್ಸ್ ಇರಲ್ಲ, ನಿನಗೆ ಮುಖಕ್ಕೆ ಯಾರೂ ಇವಾಗ ನಿನ್ನ ಕರೆದು ಹೀರೋ ಮಾಡಲ್ಲ ನಿನಗೆ. ಬಟ್ ತುಂಬ ಬೇಜಾರಾಗೋದು ನನಗೆ, ಏನು ಎಷ್ಟು ಕಷ್ಟಪಟ್ಟರು, ಏನು ಮಾಡಿದ್ರು ಎಲ್ಲೂ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಎಲ್ಲೂ ಒಂದು ಲಿಂಕ್ ಸಿಗ್ತಾ ಇಲ್ಲ. ನನಗೆ ದುಡ್ಡು ಅನ್ನೋದಕ್ಕಿಂತ ಒಂದು ಕೆಲಸ ಸಿಕ್ಕಿದ್ರೆ ಸಾಕಾಗಿತ್ತು ನನಗೆ, ಬಟ್ ಆ ಕೆಲಸನೇ ನನಗೆ ಸಿಗ್ತಾ ಇರಲಿಲ್ಲ ಎಲ್ಲೂ. ಹೀಗೆ ತುಂಬ ಹುಡುಕ್ತಿದ್ದೆ, ಎಲ್ಲರ ಹತ್ರ ಹೋಗ್ತಾ ಇದ್ದೆ, ಅಸ್ಟೆಂಟಾಗಿ ಸೇರ್ಕೊಂತಿದ್ದೆ, ಅವರು ದುಡ್ಡು ಕೊಡ್ತಿರಲಿಲ್ಲ, ಕೆಲಸ ಮಾಡಿಸ್ಕೊಂಬರು, ಸುಮ್ಮನೆ ಕಳಿಸೋರು, ಟೀ ತತ್ತೋಗು, ಸಿಗರೆಟ್ ತತ್ತೋಗು, ಆಫೀಸ್ ಕೆಲಸ ಮಾಡು, ಎಲ್ಲ ಮಾಡ್ತಿದ್ದೆ. ಅವ್ರು ತಿಂದಿದ್ದ ತಟ್ಟೆನೂ ಸಮೇತ ನಾನು ತೊಳಿತಿದ್ದೆ. ಎಷ್ಟೋ ಡೈರೆಕ್ಟ್ ಹತ್ರ 6-6 ತಿಂಗಳು ಕೆಲಸ ಮಾಡಿದೆ, ಬಟ್ ನನಗೆ ಅಲ್ಲೇನು ಹೆಲ್ಪ್ ಅಂತ ಅನ್ನಿಸ್ತಾ ಇರಲಿಲ್ಲ, ನಾನು ಏನೂ ಕಲಿತಾ ಇದ್ದೀನಿ ಅಂತ ಅಂದ್ಕೊಂತಿರಲಿಲ್ಲ. ನನ್ನನ್ನು ಒಂಥರ ಅವರು ಪರ್ಸ್ನಲ್ ಅಸ್ಟೆಂಟ್ ಥರನೇ ಇಟ್ಕೊಂಡಿದ್ರು ಹೊರತು ನನಗೇನು ಕೆಲಸ ಕಲಿಯೋದಕ್ಕಲ್ಲಿ ಅವಕಾಶ ಇರಲಿಲ್ಲ. ಅದಾದಮೇಲೆ ನಾನೇನಾದರೂ ಮಾಡಬೇಕು, ಇಲ್ಲಿಂದ ಇನ್ನೊಂದು ನಾನೇನೋ ಕನ್ಸು ಹೊತ್ಕೊಂಬಂದಿದ್ದೀನಿ ಅಂತಂದ್ಬಿಟ್ಟು ನನಗೆ ತಲೆಯಲ್ಲಿ ತುಂಬ ಕೊರೆಯೋದು. ಬಟ್ ನನಗೆ ಬಾಡಿಗೆ ಕಟ್ಟಬೇಕಾಗಿತ್ತು, ನನ್ನ ಜೀವನ ನೋಡ್ಕೊಳ್ಬೇಕಾಗಿತ್ತು, ಹೊಟ್ಟೆ ಪಾಡಿಗೆ ದುಡ್ಡು ಬೇಕಾಗಿತ್ತು, ಮನೆಯಲ್ಲಿ ಕೊಡೋ ಕೇಳೋಕ್ಕಾಗ್ತಿರಲಿಲ್ಲ, ನಾನು ಮನೆ ಬಿಟ್ಟು ಬಂದುಬಿಟ್ಟಿದ್ದೆ, ನಾನು ಏನಾದರೂ ಮಾಡಬೇಕು ಇಂಡಸ್ಟ್ರಿನಲ್ಲಿ ಅಂತಂದ್ಬಿಟ್ಟು. ಮನೆಯಲ್ಲಿ ಕೇಳಿದ್ರೆ ಚೆನ್ನಾಗಿರಲ್ಲ, ಏನೋ ಹೋಗ್ಬಿಟ್ಟಿದ್ಯಾ, ಏನು ದಬ್ಬಾಗ್ತಿ ಅಂತ ಹೇಳ್ತಾರೆ, ನಾನು ಕಾರಣಕ್ಕೋಸ್ಕರ ಮನೇಲಿ ಕೇಳ್ತಿರಲಿಲ್ಲ. ನಾನು ಇಂಡಸ್ಟ್ರಿಗೆ ಬರುವಾಗ ಮನೆಯಲ್ಲಿ ಹೇಳ್ದಲ್ಲೇ ಗಲಾಟೆ ಮಾಡ್ಕೊಂಡು ಬಂದೆ, ನಾನು ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು. ನಮ್ಮ ಮನೇಲಿ ನಮ್ಮ ತಂದೆ ನಾನು ಲಾಯರ್ ಆಗಬೇಕನ್ನೋ ಒಂದು ಆಸೆ ಇತ್ತು, ಯಾಕಂದರೆ ಅವ್ರು ಲಾ ಓದಿದ್ರು, ಅವರು ನಾನು ಲಾ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಬಟ್ ನಾನು ಲಾ ಮಾಡಲಿಲ್ಲ, ನನ್ನ ತಾಯಿ ಓದು ಸಾಕು ಅಂತಂದಿದ್ರು, ಅವ್ರಿಗೋಸ್ಕರ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ. ಬಟ್ ಅವ್ರಿಗೆ ಹೇಳ್ದಲ್ಲೇ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ನಾನು ಬೆಂಗಳೂರು ಬಂದೆ. ಬೆಂಗಳೂರು ಬಂದಮೇಲೆ ಇಲ್ಲಿ ಬಂದಾಗ ಗೊತ್ತಾಯಿತು, ತಂದೆ ತಾಯಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು, ಇಲ್ಲಿ ಬಂದಾಗ ದುಡ್ಡಿನ ಬೆಲೆ ಗೊತ್ತಾಗ್ತಾ ಹೋಯಿತು, ಕಷ್ಟ ಗೊತ್ತಾಗ್ತಾ ಹೋಯಿತು, ಕಷ್ಟ ಅನ್ನೋದು ನಾನು ಅಲ್ಲೇವರೆಗೂ ನಾನು ಈ ಥರ ಇರುತ್ತೆ ಇಂಡಸ್ಟ್ರಿ ಅನ್ನೋದು ಗೊತ್ತಿಲ್ಲ. ಹೀಗೆ ಬೇಜಾರಾಗ್ಬಿಟ್ಟು ಈಗ ಒಂದು 6 ತಿಂಗಳು ಕಳೆದ ಮೇಲೆ ನಾನು ಊರಿಗೆ ಹೋಗ್ಬಿಡೋ ಅಂತ ಡಿಸೈಡ್ ಆದೆ, ಯಾಕಂದ್ರೆ ನನಗೆ ಆಗ್ತಾ ಇರಲಿಲ್ಲ, ಇಲ್ಲಿ ದುಡ್ಡಿಲ್ಲ, ನನ್ನ ಹತ್ರ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಯಾರು ಫ್ರೆಂಡ್ಸ್ಗಳಿಲ್ಲ ಇಲ್ಲಿ. ಈಗಲೇ ಯೋಚನೆ ಮಾಡ್ತಾ ಕೂತ್ಕೊಂಡಾಗ ಒಂದು ದಿನ ನನ್ನ ಫ್ರೆಂಡ್ ಒಬ್ಬ ಡ್ಯಾನ್ಸರ್ ಇದ್ದ, ಒಬ್ರು ಡೈರೆಕ್ಟ್ ಇದ್ದಾರೆ ಕಣೋ, ಬಾರೋ ಕರ್ಕೊಂಡು ಹೋಗ್ತೀನಿ ಅಂತ, ಏನಾದರೂ ಕೆಲಸ ಕೊಡಿಸ್ತೀನಿ ಅಂತಂದ. ಅವ್ರದ್ದೊಂದು ಶೋ ಇತ್ತು, ಅಲ್ಲಿ ಹೋಗ್ಬಿಟ್ಟು ಶೋ ಮುಗಿಯೋವರೆಗೂ ಕಾತ್ಕೊಂಡು ಕೂತ್ಕೊಂಡೆ. ನೈಟ್ ಆಲ್ಮೋಸ್ಟ್ ಒಂದು 2 ಗಂಟೆ ಆಗಿತ್ತು ಅವ್ರನ್ನ ಮೀಟ್ ಮಾಡಿದಾಗ. ಸರ್, ನಾನು ಏನಾದರೂ ಕೆಲಸ ಕೊಡಿ, ಕೆಲಸ ಮಾಡ್ತೀನಿ ಅಂತ ಅವ್ರ ಹತ್ರ ಕೇಳಿದೆ. ಅವರು ಓಕೆ, ಏನು ಮಾಡ್ತೀನಿ ಅಂತಂದ್ರೆ, ಸರ್ ನನ್ನ ಡ್ರೈವಿಂಗ್ ಕೆಲಸ ಬರೋ, ಡ್ರೈವಿಂಗ್ ಗೊತ್ತಿದೆ ನನಗೆ, ನಿಮ್ಮ ಹತ್ರ ಡ್ರೈವರ್ ಆಗಾದರೂ ನನ್ನ ಕೆಲಸ ಕೊಡಿ ಸರ್, ನಾನು ಇಂಡಸ್ಟ್ರಿನಲ್ಲಿ ಇರಬೇಕು, ಏನಾದರೂ ಮಾಡಬೇಕು ಅಂತಂದೆ. ಓಕೆ ಆಯಿತು, ನೋಡ್ತೀನಿ ಒಂದು 2 ದಿನ ಬಾ ಕೆಲಸಕ್ಕೆ ಅಂತಂದರು. ಅವ್ರ ಹತ್ರ ಸೇರ್ಕೊಂಡೆ. ಸೇರ್ಕೊಂಡಾಗ ಏನಾಯಿತು ಅಂತಂದರೆ, ಹೀಗೆ ಒಂದು ತಿಂಗಳ ಹತ್ರ ಕೆಲಸ ಮಾಡ್ತಿರುವಾಗ ಕಾರಲ್ಲಿ ಅವರು ಹಿಂದೆ ಕುಂತಿದ್ರು. ಏನು ಓದಿದ್ಯಾ ನೀನು, ಏನು ಯಾವೂರು ಅಂತ ಎಲ್ಲ ಕೇಳಿದ್ರು. ಅವಾಗ ನಾನು ಹೇಳಿದೆ, ಸರ್ ನನಗೆ ಜರ್ನಲಿಸಮ್ ಮಾಡಿದ್ದೀನಿ ಅಂತಂದೆ. ಅಯ್ಯೋ, ಡಿಗ್ರಿ ಮಾಡಿಬಿಟ್ಟು ಏನೋ ಡ್ರೈವಿಂಗ್ ಕೆಲಸ ಮಾಡ್ತಿದ್ಯಲ್ಲೋ, ನನ್ನ ಹತ್ರ ಅಸ್ಟೆಂಟ್ ಡೈರೆಕ್ಟಾಗಿ ಸೇರ್ಕೊಳ್ಬೇಕಾದ್ರೆ ನಾನು ಕೆಲಸ ಕೊಡ್ತೀನಿ ನಿನಗೆ, ಕೆಲಸ ಕಲ್ತ್ಕೊಳ್ಬೋದು ಅಂತಂದ್ರು. ಅವತ್ತಿಂದ ನಾನು ಡ್ರೈವರ್ ಆಗಿದ್ದೇನು, ಅಸ್ಟೆಂಟ್ ಡೈರೆಕ್ಟ್ರಾಗಿ ಅವ್ರ ಜೊತೆಗೆ ಡ್ರೈವಿಂಗ್ ಕೆಲಸನೂ ಮಾಡ್ಕೊಂಡ್ರು, ಅಸ್ಟೆಂಟ್ ಡೈರೆಕ್ಟ್ ಕೆಲಸ ಮಾಡ್ತಾ ಅವ್ರ ಜೊತೆಗೆ ಉಳಿಸ್ಕೊಂಡ್ರು, ಅವ್ರ ರೂಮಲ್ಲೇ ಉಳಿಸ್ಕೊಂಡ್ರು.
ಅವ್ರ ಜೊತೆಲೇ ಆಲ್ಮೋಸ್ಟ್ ಒಂದು 5-6 ವರ್ಷ ಅವ್ರ ಜೊತೆಲೇ ಕಳೆದೆ. ಅವ್ರು ಇಲ್ಲಿಂದ ಹೈದರಾಬಾದ್ ಅಪ್ ಆ್ಯಂಡ್ ಡೌನ್ ಮಾಡೋರು, ಹೈದರಾಬಾದಲ್ಲಿ ಇದ್ದಿದ್ದವರು. ಅಲ್ಲಿ ಅವರು ಟಿ ವಿ ಶೋಸ್ ಮಾಡ್ತಾಯಿದ್ರು. ಅವ್ರ ಜೊತೆಲಿ ಸೇರ್ಕೊಂಡಾಗ ನನಗೆ ಇಂಡಸ್ಟ್ರಿ ಏನಂತ ಗೊತ್ತಾಗ್ತಾ ಹೋಯಿತು, ಕಾಂಟ್ಯಾಕ್ಟ್ ಅಂದ್ರೆ ಏನಂತ ಗೊತ್ತಾಗ್ತಾ ಹೋಯಿತು, ಆರ್ಟಿಸ್ಟ್ಗಳು, ಡೈರೆಕ್ಷನ್ ಟೀಮು, ಪ್ರೊಡ್ಯೂಕ್ಷನ್ ಟೀಮು, ಹೀಗೆ ಪ್ರತಿಯೊಂದು ಒಂದು ಡಿಪಾರ್ಟ್ಮೆಂಟ್ ಎಲ್ಲನೂ ನಾನು ತಿಳ್ಕೊತಾ ಹೋದೆ. ಹಾಗೆ ಆಗ್ತಾ 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 ನನಗೆ ಡೈರೆಕ್ಟರ್ ಆಗ್ಬೇಕು ಅನ್ನೋದೊಂದು ನನ್ನ ಮೈಂಡಲ್ಲಿ ತುಂಬ ಕುರಿತಾ ಇತ್ತು. ಯಾವಾಗಲೂ ಡೈರೆಕ್ಟರ್ ಆಗಬೇಕು ಅಂತಂದ್ರೆ ನಾನು ಕತೆ ರೆಡಿ ಮಾಡ್ಕೊಂಡೆ, ತುಂಬ ಜನಗಳನ್ನ ಪ್ರೊಡ್ಯೂಸರ್ಗಳನ್ನ ಹೋಗಿ ಅಪ್ರೋಚ್ ಮಾಡಿದೆ. ಪ್ರೊಡ್ಯೂಸರ್ಗಳನ್ನ ಅಪ್ರೋಚ್ ಮಾಡ್ತಿದ್ದೆ, ಸಿಕ್ತೀನಿ ಸಿಕ್ತೀನಿ ಅಂದರು, ಯಾರೂ ಕತೆ ಕೇಳ್ತಿರಲಿಲ್ಲ, ಏನು ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಹೀಗೆ ದಿನ 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 ಕಳೀತಾ ಇತ್ತು. ಅದನ್ನು ನನ್ನ ಕನಸು ಏನಪ್ಪ, ನಾನು ಅನ್ಕೊಂಬಂದ್ರೆ ನಾನೇನು ಸಾಧನೆ ಮಾಡೋಕ್ಕಾಗ್ತಾ ಇಲ್ವಲ್ಲ, ಏನೂ ಆಗ್ತಾ ಇಲ್ವಲ್ಲ ಅನ್ನೋದು ಮನಸ್ಸಲ್ಲಿ ಕೊರಿತಾ ಇತ್ತು. ಅದಾದಮೇಲೆ ಡೈರೆಕ್ಟ್ ಆಗೋಣ ಅಂತಂದ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ ಸಿಕ್ತ, ಒಬ್ಬ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದೆ. ಅಪ್ರೋಚ್ ಮಾಡಿ ಕತೆನೂ ಇಷ್ಟ ಆಯಿತು. ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂದ ಲೆವೆಲ್ಗೆ ಆಫೀಸ್ ಹಾಕ್ಕೊಟ್ರು. ಆಫೀಸ್ ವರ್ಕು, ಕತೆ, ಡೈಲಾಗ್ ಎಲ್ಲ ಸ್ಟಾರ್ಟ್ ಆಗಿ ಇನ್ನೇನು ಶೂಟಿಂಗ್, ನಾಳೆ ಹೋಗ್ಬೇಕು ಪೂಜೆ ಅಂತ ಅನ್ನೋ ಟೈಮಲ್ಲಿ ಪ್ರೊಡ್ಯೂಸರು, ಇಲ್ಲಪ್ಪ ನಾನು ಮಾಡೋದಕ್ಕಾಗಲ್ಲ, ಹೊಸಬ್ರನ್ನ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ ಯಾರು ಹಿಂಗೆ ಹೇಳ್ತಿದ್ದಾರೆ, ಬೇರೆ ದೊಡ್ಡ ಸ್ಟಾರ್ ಜೊತೆಲಿ ಸಿನಿಮಾ ಮಾಡ್ತೀನಿ, ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ಬಿಟ್ಟು ಇದು ಮಾಡಿದ್ರು. ಅವತ್ತು ತುಂಬ ಮನಸ್ಸಿಗೆ ನೋವಾಗೋಯ್ತು, ಏನು ನಾಳೆ ಪೂಜೆ, ಇವತ್ತಿದು ಬಂದು ಸಿನಿಮಾ ನಿಂತೋಯ್ತಲ್ಲ ಅನ್ನೋ ಒಂದು ಬೇಸರ ಆಯ್ತು ನನಗೆ. ಬಟ್ ಬಿಡಲಿಲ್ಲ, ಇನ್ನೂ ಟ್ರೈ ಮಾಡಿದೆ, ಏನು ಮಾಡಿದ್ರು ಏನು ಎಲ್ಲೋ ಅವಕಾಶಗಳೇ ಸಿಗ್ದಂಗಾಗಿ ಮತ್ತೆ ನನ್ನ ಹಳೆಯ ಕೆಲಸನೇ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಟಿ ವಿ ರಿಯಾಲಿಟಿ ಶೋ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ತಿದ್ದೆ. ಅವ್ರ ಹತ್ರನೇ ಹೋದೆ ಮತ್ತೆ, ನಾನೇನಾದರೂ ಕೆಲಸ ಮಾಡ್ತೀನಿ ಸರ್ ಅಂತಂದ್ಬಿಟ್ಟು. ಅವ್ರ ಹತ್ರ ಕೆಲಸ ಮಾಡ್ತಾ ನಾನು ಇಂಡಿವಿಜುವಲಾಗಿ ಏನಾದರೂ ಒಂದು ಮಾಡ್ತಾ ಹೋಗೋಣ ಅಂತಂದ್ಬಿಟ್ಟು ಟಿ ವಿನಲ್ಲಿ ಶೋಗಳು ಕೆಲಸ ಮಾಡ್ತಿರುವಾಗ ನನಗೆ ಇಂಡಿವಿಜುವಲಾಗಿ ಏನಾದರೂ ಒಂದು ಕೊಡ್ತಾ ಹೋಗೋರು, ಅದೇನೋ ಕೋಆರ್ಡಿನೇಟ್ ಮಾಡಿಕೊಡು, ಇದೇನೋ ಮುಗಿಸ್ಕೊಡು, ಅದೇನೋ ಬಿ ಟಿ ಮಾಡಿಕೊಡು ಅಂತಂದರು. ಹೀಗೆ ಎಲ್ಲ ಮಾಡ್ತಾ ಒಂದೊಂದೇ ಕಾಂಟ್ಯಾಕ್ಟ್ ಆಗ್ತಾ ಹೋಗ್ತು, ನನ್ನದೇ ಒಂದು ಟೀಮ್ ಅಂತ ಬಿಲ್ಡ್ ಆಗ್ತಾ ಹೋಯಿತು. ನಾನು ಹೀಗೆ ಟಿ ವಿ ಶೋ ಮಾಡ್ತಿರುವಾಗ ನಾವೊಂದು ನಮ್ಮ ಸ್ಟೇಜಲ್ಲೇ ದೊಡ್ಡ ದೊಡ್ಡ ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳೆಲ್ಲ ಬರೋರು. ಅವಾಗ ಅನ್ಸೋದು ನನಗೆ ಅವ್ರ ಒಂದು ಎಂಟ್ರಿ ಬಿಲ್ಡಪ್ಪು, ಅವ್ರಿಗೊಂದು ಅಷ್ಟು ಎಂಟ್ರಿಗೆ ರೆಡಿ ಮಾಡಿ, ಬಿಲ್ಡಪ್ ರೆಡಿ ಮಾಡಿ, ಅವ್ರಿಗೊಂದು ಕೋಲ್ಡ್ ಫೈರು ಬ್ಲಾಸ್ಟ್ ಎಲ್ಲ ಹಾಕ್ಬಿಟ್ಟು ಅವ್ರಿಗೊಂದು ಎಂಟ್ರಿ ಕೊಡ್ತಿದ್ವಿ. ಅವಾಗ ನನಗೆ ಅನ್ಸೋದು ನಾನೇ ಯಾವಾಗ ಈ ಥರ ಈ ಸ್ಟೇಜ್ ಮೇಲೆ ಬರ್ತೀನಿ, ನಾನು ಯಾವಾಗ ಇಷ್ಟು ಥರ ಬಂದು ನಿಂತ್ಕೊಂಡು ಮಾತಾಡ್ತೀನಿ, ನಾನು ಈ ಥರ ಒಂದು ಟಿ ವಿ ಶೋಗೆ ಬರಬೇಕು, ಗೆಸ್ಟ್ ಆಗ್ಬಿಟ್ಟು ಬರಬೇಕು, ಇಂಟರ್ವ್ಯೂ ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ತುಂಬ ಕಾಡೋದು ಯಾವಾಗಲೂ, ನಾನೇನಾದರೂ ಮಾಡಬೇಕು ಅಂತ ಅನ್ಸೋದು. ಬಟ್ ಎಷ್ಟೇ ನಾವು ಟಿ ವಿನಲ್ಲಿ ಬ್ಯಾಕ್ ಸ್ಕ್ರೀನಲ್ಲಿ ಏನೇ ವರ್ಕ್ ಮಾಡಿದ್ರು ಆನ್ ಸ್ಕ್ರೀನಲ್ಲಿ ಇದ್ದಷ್ಟು ವ್ಯಾಲ್ಯೂ ಬ್ಯಾಕ್ ಸ್ಕ್ರೀನಲ್ಲಿ ಯಾವತ್ತೂ ಇರ್ತಿರಲಿಲ್ಲ. ಒಬ್ಬ ಡೈರೆಕ್ಟ್ರಿಗೂ ಒಬ್ಬ ಹೀರೋಗೂ ಎಷ್ಟು ವ್ಯತ್ಯಾಸ ಅಂತಂದರೆ, ಒಬ್ಬ ಹೀರೋಗೆ ಯಾರೇ ಬಂದ್ರೂ ಕರೆದು ಗುರುತಿಸ್ತಾರೆ, ವ್ಯಾಲ್ಯೂ ಕೊಡೋರು. ಬಟ್ ನಾನು ಎಷ್ಟೇ ಕೆಲಸ ಮಾಡಿದ್ರು ನನ್ನನ್ನು ಯಾರೂ ಗುರುತಿಸ್ತಿರ್ಲಿಲ್ಲ, ನಾನು ಸ್ಕ್ರೀನಿಂದನೇ ಕೆಲಸ ಮಾಡ್ತಿರ್ತಿದ್ದೆ. ಅದರಿಂದ ನನಗೆ ನಾನು ಅಂದ್ಕೊಂಡ್ರೆ ಅದು ಏನು ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದೇ ನನಗೆ ಮನಸ್ಸಲ್ಲಿ ಗೊಂದಲ ಆಗೋಗಿತ್ತು. ಇಲ್ಲ ನಾನೇನಾದರೂ ಇಂಡಿವಿಜುವಲಾಗಿ ಮಾಡಬೇಕು ಅಂತಂದ್ಬಿಟ್ಟು ನನ್ನದೇ ಆದಂಥ ಒಂದು ಟೀಮ್ ಕಟ್ಕೊಂಡೆ. ಟೀಮ್ ಕಟ್ಕೊಂಡು ಇಂಡಿವಿಜುವಲಾಗಿ ನಾನು ನಮ್ಮ ಡೈರೆಕ್ಟ್ರ್ ಜೊತೆಲೂ ಇದ್ಕೊಂಡು ನಾನು ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಬಂದಾಗ, ಟಿ ವಿ ಶೋಸ್ಗಳು, ಈವೆಂಟ್ಸ್ಗಳು, ಅದು ಇದು ಬಂದಾಗ ನಾನು ಮಾಡ್ತಾ ಹೋಗ್ತಾ ಇದ್ದೆ. ಹೀಗೆ ನಾನು ಡೈರೆಕ್ಟ್ರ್ ಜೊತೆಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಏನಾದರೂ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಯಾವಾಗಲೂ ಕೊರಿತಾ ಇತ್ತು. ಬಟ್ ಹೀಗೆ ಏನು ಮಾಡಿದ್ರು ನನಗೆ ಯಾರೂ ಪ್ರೊಡ್ಯೂಸರ್ ಸಿಗ್ತಿರ್ಲಿಲ್ಲ. ಅವ್ರ ಜೊತೆಲಿ ಕೆಲಸ ಮಾಡ್ತಿರುವಾಗಲೇ ಒಂದು ಶೋ ಮಾಡೋ ಟೈಮಲ್ಲಿ ನನಗೊಂದು ಸನ್ನಿವೇಶ ನಡೀತು. ಏನಂತಂದರೆ ಒಂದು ಶೋ ಇತ್ತು, ನಾವು ಶೋ ಮಾಡಿದ್ವಿ, ಅಲ್ಲಿ ಎಲ್ಲ ಸ್ಟಾರ್ಸ್ಗಳು ಅವರು ಇವರೆಲ್ಲ ಬಂದಿದ್ರು. ಎಂಟ್ರಿ ಗಿಂಟ್ರಿ ಎಲ್ಲ ಆಯಿತು. ಶೋ ಮುಗಿವಾಗ ಹಿಂಗೆ ಕುತ್ಕೊಂಡು ಎಲ್ಲರೂ ಟೀ ಕುಡಿತಿದ್ವಿ. ಫ್ರೆಂಡ್ಸ್ಗಳೆಲ್ಲ ಆರ್ಟಿಸ್ಟ್ ಎಲ್ಲ ಕುತ್ಕೊಂಡು ಟೀ ಕುಡಿಯೋ ಟೈಮಲ್ಲಿ ಒಬ್ಬರು ಬಂದುಬಿಟ್ರು, ನಾಲ್ಕೈದು ಜನ. ನಾನು ಅವ್ರ ಜೊತೆ ನಿಂತಿದ್ದಾಗ ನನ್ನ ತಳ್ಳಿಬಿಟ್ರು ಸೈಡಿಗೆ, ತಳ್ಳಿಬಿಟ್ಟು ಸರ್ ಬನ್ನಿ ನಾವು ಇವತ್ತು ಫೋಟೋ ತೋರಿಸ್ಕೊಂಡು ಹೋಗಿ ಸರ್ ಸೈಡಿಗೆ ಅಂತಂದ್ಬಿಟ್ರು. ಬಟ್ ಆ ಒಂದು ಸನ್ನಿವೇಶ ನನಗೆ ತುಂಬ ನೋವಾಯಿತು. ಇವತ್ತು ನೋಡು, ಏನೇ ಆದ್ರೂ ನಾವು ಏನೇ ಎಷ್ಟೇ ಕ್ಯಾಮ್ರಾಯಿಂದ ಕೆಲಸ ಮಾಡಿದ್ರು ನಮ್ಗೆ ಯಾವತ್ತೂ ವ್ಯಾಲ್ಯೂ ಬೆಲೆ ಇಲ್ಲ. ನಾನು ಕ್ಯಾಮ್ರಾ ಮುಂದೆ ಬರಬೇಕು, ನಾನು ಒಂದು ಆರ್ಟಿಸ್ಟ್ ಆಗಿದ್ದರೆ, ಒಂದು ಹೀರೋ ಆಗಿದ್ದರೆ, ಕಲಾವಿದಾಗಿದ್ದರೆ ನನಗೂ ನಾಲ್ಕು ಜನ ಗುರುತಿಸೋರು ಅಂತಂದ್ಬಿಟ್ಟು, ನಾ ಎಷ್ಟೋ ಜನ ಆರ್ಟಿಸ್ಟ್ಗಳು ನಮ್ಮ ಶೋಲ್ಲಿ ಬರೋರು, ಅವ್ರು ನೋಡುವಾಗೆಲ್ಲ ನನಗೆ ಅನ್ಸೋದು ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಳ್ಬೇಕು, ಒಂದಿನ ನಾನು ಈ ಸ್ಟೇಜ್ಗೆ ಗೆಸ್ಟ್ ಆಗಿಬಿಟ್ಟು ಬರಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ಯಾವಾಗಲೂ ಕೊರೆಯೋದು. ಅವತ್ತಿಂದ ನಾನು ಅಂದ್ಕೊಂಡೆ ಆ್ಯಕ್ಟಿಂಗ್ ಮಾಡಬೇಕು, ಏನಾದರೂ ಮಾಡಬೇಕು, ಇಲ್ಲ ಡೈರೆಕ್ಷನ್ ಆದರೂ ಮಾಡಬೇಕು ಅಂತಂದ್ಬಿಟ್ಟು ಮನಸ್ಸಲ್ಲಿ ಯಾವತ್ತೂ ಹಾಗೆ ಒಂದು ಗುರಿ ಥರ ಇಟ್ಕೊಂಡೆ. ಇಟ್ಕೊಂಡು ನಮ್ಮ ಶೋಗೆ ಒಬ್ರು ಸ್ಪಾನ್ಸರ್ ಮಾಡಿದ್ರು, ಅವ್ರನ್ನ ಪರಿಚಯ ಇದ್ದರು, ಹಾಗೆ ಒಂದು ಕಾಂಟ್ಯಾಕ್ಟ್ ಮಾಡ್ತಾ ಒಂದು ಸಿನಿಮಾ ಮಾಡೋಣ ಸರ್ ಹಂಗೆ ಹಿಂಗೆ ಅಂತಂದು ನನ್ನ ಫ್ರೆಂಡ್ ಒಬ್ಬ ಒಂದು ಸ್ಟೋರಿ ಮಾಡ್ಕೊಂಡಿದ್ದ, ಮಗ ನೀನು ಹೀರೋಗ್ಬಿಟ್ಟು ಮಾಡ್ತೀನಿ ಕಣೋ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ನಾವೇ ಹುಡುಗರೆಲ್ಲ ನಮ್ಮ ರೂಮಲ್ಲೇ ಕೂತ್ಕೊಂಡು ಕತೆ ಎಲ್ಲ ರೆಡಿ ಮಾಡ್ಕೊಂಡು ನಾವು ನಾವೇ ಟೀಮೆಲ್ಲ ಮಾಡ್ಕೊಂಡು ಪ್ರತಿಯೊಂದು ರೆಡಿ ಮಾಡ್ಕೊಂಡು ಇದು ಮಾಡ್ಕೊಂಡು ಅವ್ರಿಗೆ ಅಪ್ರೋಚ್ ಮಾಡಿ ಅವ್ರಿಗೆಲ್ಲ ತುಂಬ ಖುಷಿಯಾಗಿ ಕತೆ ಚೆನ್ನಾಗಿದೆ, ಟೀಮ್ ಎಲ್ಲ ಚೆನ್ನಾಗಿದೆ ಅಂತೇಳಿ ಅಡ್ವಾನ್ಸ್ ಮಾಡ್ತೀನಿ ಅಂತಂದ್ಬಿಟ್ಟು ಒಂದಿನ ಕರೆದ್ರು ನನಗೆ. ಫೋನ್ ಮಾಡಿಬಿಟ್ಟು, ರಾಮ ಹಿಂಗೆ ಜಯನಗರ ಕ್ಲಬ್ಬಿಗೆ ಬಂದುಬಿಡಿ, ನೀವು ನಿಮ್ಮ ಡೈರೆಕ್ಟ್ರು ಅಂತಂದರು. ನಾವು ತುಂಬ ಖುಷಿಯಾಗಿ ಇವತ್ತು ಹೆಂಗೂ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇವತ್ತು ಅದು ಅಡ್ವಾನ್ಸ್ ಕೊಡ್ತಾರೆ ಅಂತಂದ್ಬಿಟ್ಟು ನಾನು ನನ್ನ ಫ್ರೆಂಡು ಬೈಕಲ್ಲೇ ಹೌಸ್ ಹೌಸ್ಗೆ ಹೋಗಿ ತುಂಬ ಖುಷಿಯಾಗಿ ಹೋದ್ವಿ ಇಲ್ಲಿಂದ ಅಡ್ವಾನ್ಸ್ ಕೊಡ್ತಾರೆ ಅಂತಂದ್ಬಿಟ್ಟು. ಅವರು ಒಂದು ಮಾತು ಹೇಳಿದರು, ನಿಮ್ಮೊಂದು ಸರ್ಪ್ರೈಸ್ ಇದೆ ಬನ್ನಿ ಅಂತೇಳಿದರು. ನಾವೇನು ಅಂದ್ಕೊಂಡ್ವಿ ಅಡ್ವಾನ್ಸ್ ಕೊಡ್ತಾರೆ ಅನ್ನೋ ಖುಷಿಲಿ ಹೋದ್ವಿ. ಅಲ್ಲಿ ಹೋದಾಗ ಏನಾಯಿತು, ಜಯನಗರ ಕ್ಲಬ್ಬಿಗೆ ಹೋದ್ವಿ, ಅಲ್ಲೋಗಿ ಮೀಟ್ ಮಾಡಿದಾಗ ಅವರು ಒಬ್ಬರು ಫ್ರೆಂಡ್ ಇದ್ದರು ಇಂಡಸ್ಟ್ರಿನಲ್ಲಿ, ಅವ್ರನ್ನ ಯಾರನ್ನೋ ಪ್ರೊಡ್ಯೂಸರ್ನ ಮೀಟ್ ಮಾಡಿಸಿದ್ರು, ಇವ್ರು ನನ್ನ ಫ್ರೆಂಡು ಹಿಂಗೆ ಅಂತಂದ್ಬಿಟ್ಟು. ಅವಾಗ ಓಕೆ ಸರ್ ಆಯ್ ಅಂತಂದ್ಬಿಟ್ಟು
ಈಗ ನಾನು ಸಿನಿಮಾ ಮಾಡ್ತಿದ್ದೀನಪ್ಪ, ಇವನೇ ಹೀರೋ, ಇವರೇ ಡೈರೆಕ್ಟ್ರು, ಹಂಗೆ ಹಿಂಗೆ ಅಂತಾರು. ಡೈರೆಕ್ಟ್ರ್ ಬಗ್ಗೆ ಕೇಳಿದ್ರು, ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳಿದ್ರು ಓಕೆ ಅಂತಂದರು. ನನ್ನ ಅವರು ಹಿಂಗೆ ಮೇಲಿಂದ ಹಿಂಗೆ ಕೆಳಗಡೆ ನೋಡ್ಬಿಟ್ಟು, ಇವನ ಇವನಿಗೆ ದುಡ್ಡು ಹಾಕ್ತಾ ಇದ್ದೀವಿ, ಹೋಗಿ ನಾನು ಸ್ಟಾರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ, ಅಲ್ಲಿ ಬಂದು ದುಡ್ಡು ಹಾಕು, ಇವನ ಮಗಕ್ಕೆ ಯಾವಂದು ಬಂದು ನೋಡ್ತಾನೆ, ಇವನು ಹೊಸಪ ಬೇರೆ, 10 ರೂಪಾಯಿ ದುಡ್ಡೂ ಬರಲ್ಲ ಇವನ ಮೇಲೆ ದುಡ್ಡು ಹಾಕಿದ್ರೆ ಅಂತಂದರು. ಆ ಒಂದು ಸಿಚುವೇಶನ್ನು ಇಲ್ಲಿಂದ ಎಷ್ಟು ಖುಷಿಯಾಗಿ ಹೋಗಿದ್ವ ನಾವು, ಅಷ್ಟೇ ಬೆಟ್ಟನೆ ಮೇಲೆ ಬಿದ್ದಷ್ಟು ಬೇಜಾರಾಗೋಯ್ತು. ಡಿಸೈಡ್ ಆಗಿಬಿಟ್ಟು ಟಿ ವಿ ಶೋಸೇ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಇರೋಣ ಅಂತಂದ್ಬಿಟ್ಟು ಡಿಸೈಡ್ ಆದಾಗ ನನ್ನ ತಾಯಿಗೆ ಹುಷಾರಿಲ್ದಂಗೆ ಆಯಿತು. ಹುಷಾರಿಲ್ದಂಗಾಗಿ ನನ್ನ ತಾಯಿ ತೀರೋದ್ರು ನನಗೆ. ಸಡನ್ನಾಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ನನ್ನ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ತೀರೋದ್ಮೇಲೆ ನನಗೆ ಇಮ್ಮಿಡಿಯೇಟ್ ಒಂದು ಇಯರ್ ಒಳಗಡೆ ಮದುವೆ ಮಾಡಬೇಕು ಅಂತಂದ್ಬಿಟ್ಟು ಮನೇಲೆಲ್ಲರೂ ಮಾತಾಡಿ, ತಂದೆ ಅಣ್ಣ ಎಲ್ಲ ಮಾತಾಡಿದಾಗ ಒಂದು ಇಯರ್ ಒಳಗಡೆ ಮದುವೆ ಆಗ್ಬಿಡಪ್ಪ, ಒಂದು ಇಯರ್ ಒಳಗಡೆ ಮದುವೆ ಆಗ. ಅವಳು ನನಗೆ ಅಷ್ಟು ಸಪೋರ್ಟ್ ಆಗಿದ್ದಾಳೆ, ನನ್ನ ಬೆನ್ನೆಲುಬಾಗಿ ಪ್ರತಿಯೊಂದರಲ್ಲೂ ನನಗೆ ಮುಂದೆ ಕರ್ಕೊಂಡು ಹೋಗ್ತಿದ್ದಾಳೆ, ಈಗ ಮಾಡಬೇಕು ಆಗ ಮಾಡ್ಬೇಕಂತ ಪ್ರತಿಯೊಂದರಲ್ಲೂ ಎನ್ಕರೇಜ್ ಮಾಡಿದ್ದಾಳೆ. ಮತ್ತು ಇನ್ನೊಂದು, ನಾನು ನೀನು ಜೊತೆಲೇ ಸಿನಿಮಾ ನೋಡಬೇಕು ಅಂತಂದ್ಬಿಟ್ಟು ನಾನು ಅವಳು ಇವತ್ತಿನವರೆಗೂ ಯಾವತ್ತೂ ಯಾವ ಸಿನಿಮಾಗೂ ನಾನು ಹೋಗಿಲ್ಲ, ನಮ್ಮದೇ ಸಿನಿಮಾ ಫಸ್ಟ್ ನೋಡಬೇಕು ಅಂತ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ದಿವ್ಯಾ, ನನ್ನ ಲೈಫಲ್ಲಿ ನೀನು ನನಗೆ ತುಂಬ ಸಪೋರ್ಟ್ ಮಾಡಿದ್ಯಾ, ಹೆಲ್ಪ್ ಮಾಡಿದ್ಯಾ, ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಜೊತೆಯಲ್ಲಿ ಇದ್ಕೊಂಡು ನನಗೆ ಹಾಗೆ ಹೀಗೆ ಅಂತೆಲ್ಲ ಇದು ಮಾಡಿಕೊಂಡು ಮುಂದೆ ಸಾಗಿಸ್ಕೊಂಡು ಹೋಗಿದ್ಯಾ. ನನ್ನಿಂದ ನಿನಗೆ ಏನಾದರೂ ಹರ್ಟ್ ಆಗಿದ್ದರೆ, ತೊಂದರೆ ಆಗಿದ್ದರೆ ನನಗೆ ಟೈಮ್ ಕೊಟ್ಟಿಲ್ಲ ಎಷ್ಟೋ ಸರಿ, ನನಗೆ ಎಷ್ಟೋ ಸರಿ ಶೂಟಿಂಗ್ ಅಂತ ಹೋದಾಗ ನಿನ್ನ ಹತ್ರ ಮಾತಾಡೋಕ್ಕಾಗಿಲ್ಲ, ನಿನಗೆ ಎಷ್ಟೋ ಸರಿ ಹರ್ಟ್ ಆಗಿದೆ. ನನ್ನಿಂದ ಏನಾದರೂ ಹರ್ಟ್ ಆಗಿದ್ದರೆ, ತಪ್ಪಾಗಿದ್ದರೆ, ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸು, ಯಾಕಂದರೆ ನನ್ನ ಜೀವನದಲ್ಲಿ ನೀನೇ ನನ್ನ ಸ್ಟ್ರೆಂತು. ಏನು ಹೇಳೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಐ ಲವ್ ಯು. ಹೀಗೆ ಒಂದು ಅಚಾನಕ್ ಆಗಿ ನನ್ನ ಫ್ರೆಂಡ್ ಒಂದು ಕಾಲ್ ಮಾಡಿಬಿಟ್ಟು ಹೇಳ್ದ, ಮಗ ಈಗ ನನ್ನ ಫ್ರೆಂಡ್ ಒಂದು ಸ್ಟೋರಿ ಮಾಡಿದ್ದಾನೆ ಕಣೋ, ಬಂದು ಒಂದ್ಸಲ ಮೀಟ್ ಮಾಡು, ಒಂದು ಆಡಿಷನ್ ಕೊಡು, ನೀನು ಫೋಟೋ ತೋರಿಸಿದ್ದೀನಿ, ಅವ್ರ ಕತೆಗೆ ತುಂಬ ಸೂಟ್ ಆಗ್ತೀಯ ಅಂತ ಹೇಳಿದ್ರು. ಮಗ, ನಾನು ಅವಾಗಲೂ ಒಂದು ಮಾತಂದೆ, ಮಗ ನಾನು ಬರೋದು, ಮೀಟ್ ಮಾಡೋದು, ಮಾತಾಡೋದು ಎಲ್ಲ ಆಗುತ್ತೆ, ಅದಾದಮೇಲೆ ಕತೆ ಹೇಳ್ತಾರೆ, ನಾನು ಕೇಳ್ತೀನಿ, ಪ್ರೊಡ್ಯೂಸರ್ ಹುಡುಕು, ನೀನು ಪಾರ್ಟ್ನರ್ ಆಗು, ನೀನು ದುಡ್ಡು ಹಾಕು, ನಿನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾರೆ, ಅವಾಗ ನಾನು ಇಲ್ಲ ಅಂತ ಅನ್ನೋದು, ನಾನು ಮತ್ತೆ ಅದು ಹರ್ಟ್ ಆಗೋದು ಬೇಡ ಕಣೋ ಅಂತಂದೆ. ಮಗ, ಏನಿಲ್ಲ ಕಣೋ, ಒಂದ್ಸಲ ಬಂದು ಮೀಟ್ ಮಾಡು, ನಾನು ಮೀಟ್ ಮಾಡಿಸ್ತೀನಿ ಅಂತಂದ್ಬಿಟ್ಟು ಹೇಳ್ದ. ಆಯಿತು ಅಂತಂದ್ಬಿಟ್ಟು ನಾನು ಅದನ್ನು ಕೇರ್ಲೆಸ್ಸಾಗೆ ತಾಂಡೆ, ಅಯ್ಯೋ ಎಲ್ಲರೂ ಹಿಂಗೆ ಮಾಡೋದು ಇಂಡಸ್ಟ್ರಿಯಲ್ಲಿ ತುಂಬ ಅನುಭವ ಆಗೋಗ್ಬಿಟ್ಟಿತ್ತು ನನಗೆ, ಎಲ್ಲ ಕಡೆಯೂ ಹೋದಾಗ ದುಡ್ಡು ಹಾಕು, ನೀನು ಪ್ರೊಡ್ಯೂಸ್ ಮಾಡು, ನೀನು ಏನಾದರೂ ಒಂದು ಗ್ಯಾರಂಟಿ ಕೊಡು, ಇಲ್ಲ ಏನಾದರೂ ಮಾರ್ಬಿಟ್ಟು ಏನಾದರೂ ತಂದು ಮಾಡು, ನಾವು ಅರ್ಧ ದುಡ್ಡು ಹಾಕ್ತೀವಿ, ಹೀಗೆ ಹೇಳೋರು ಎಲ್ಲರೂ. ಆಯಿತು ಅಂತಂದ್ಬಿಟ್ಟು ರಾಜಾಜಿನಗರ ಕಾಫಿ ಡೇನಲ್ಲಿ ಮೀಟ್ ಮಾಡಿದ್ವಿ, ಅವ್ರ ಫ್ರೆಂಡ್ ಅವ್ರ ಜೊತೆಗೆ ಎಲ್ಲ ಬಂದಿದ್ರು, ಮೀಟ್ ಮಾಡಿಸಿದ್ರು, ಮಾತಾಡಿದೆ. ನಾನೇ ಫಸ್ಟೇ ಹೇಳಿಬಿಟ್ಟೆ ಅವ್ರಿಗೆ, ಸರ್ ನನ್ನ ಹತ್ರ ದುಡ್ಡು ಗಿಡ್ಡು ಎಲ್ಲ ಏನೂ ಇಲ್ಲ, ನನ್ನ ಹತ್ರ ಆ್ಯಕ್ಟಿಂಗ್ ಮಾಡಿ ಅಂದರೆ ಮಾಡ್ತೀನಷ್ಟೇ, ನಾನು ದುಡ್ಡೆಲ್ಲ ಹಾಕೋದಿಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತಂದೆ. ಅವಾಗ ಅವ್ರೊಂದು ಮಾತಂದ್ರು, ನಾನೊಂದು ಕ್ಯಾರೆಕ್ಟ್ರ್ ಕೊಡ್ತೀನಪ್ಪ, ಒಂದು ಸೀನ್ ಹೇಳ್ತೀನಿ, ಆ ಸೀನ್ನ ಇಲ್ಲಿ ಆ್ಯಕ್ಟ್ ಮಾಡ್ಬಿಟ್ಟು ತೋರಿಸು, ಆಮೇಲೆ ನಾನು ನಿನ್ನ ಹತ್ರ ಮಾತಾಡ್ತೀನಿ ಅಂತಂದ್ರು. ಅವರೊಂದು ಸನ್ನಿವೇಶ ಕೊಟ್ಟರು, ನಾನು ಮಾಡಿದೆ, ಮಾಡಿ ತೋರಿಸ್ದೆ, ಅವ್ರು ಖುಷಿಯಾಗಿ ನೀವಿಲ್ಲಿ ಬರೋತ್ತಿನ ಬಿಫೋರೇ ನಮ್ಮ ಕತೆಗೆ 50% ಓಕೆ ಆಗಿದ್ದು, ಇಲ್ಲಿ ಬಂದ ಮೇಲೆ ನಮಗೆ ಫುಲ್ ಓಕೆ ಆದ್ರಿ, ಇನ್ನು 15 ದಿನ ಬಿಟ್ಟು ನೀವು ನನಗೆ ಸಿಗಿ, ನಾನು ನಿಮಗೆ ಫೋನ್ ಮಾಡ್ತೀನಿ ಆಫೀಸೆಲ್ಲ ಮಾಡಿಬಿಟ್ಟು, ನೀವೇನು ದುಡ್ಡು ಗಿಡ್ಡು ಹಾಕೋಂಥದ್ದಿಲ್ಲ, ನನ್ನ ಕತೆಗೆ ನೀವು ಕರೆಕ್ಟಾಗಿ ಸೂಟ್ ಆಗ್ತೀರ, ನನ್ನ ಕತೆಗೆ ನೀವೇ ಹೀರೋ ಅಂತಂದ್ಬಿಟ್ಟು ಹೇಳಿದ್ರು. ಅವರು ನನಗೊಂದು ಡೈಲಾಗ್ ಕೊಟ್ಟರು, ಡೈಲಾಗ್ ಕೊಟ್ಬಿಟ್ಟು ಇದನ್ನು ನೀವು ಮಾಡಿ ಅಂತಂದ್ಬಿಟ್ರು. ಆ ಡೈಲಾಗ್ ಏನಂತಂದರೆ, ನಾನು ನೋಡಿದ್ರೆ ಟಿಂಚರ್ ಪ್ಲಸ್ಟರ್ ಲೆವೆಲ್ ಅಂತೂ ಇರೋದೇ ಇಲ್ಲ, ಮುಟ್ಟಿದ್ರೆ ವೀಲ್ ಚೇರು, ಮಿಸ್ ಆದ ಸ್ಟ್ರೆಚ್ಚರು, ನನ್ನ ತಂಟೆಗೆ ಬರಬೇಡ, ಈ ಡೈಲಾಗ್ನ ಕೊಟ್ಬಿಟ್ಟು ನನಗೆ ಒಂದು ಸಿಚುವೇಶನ್ ಹೇಳ್ಬಿಟ್ಟು ಮಾಡಿಸಿದ್ರು. ತುಂಬ ಖುಷಿಯಾಯಿತು ಅವ್ರಿಗೆ, ನಾನು ಮಾಡಿದ ನೋಡಿ ಆ ಮ್ಯಾನರಿಸಮು, ಅವ್ರ ಕ್ಯಾರೆಕ್ಟ್ರು ಹೇಳಿದ್ದೆಲ್ಲನೂ ಅವ್ರಿಗೆ, ನನಗೂ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿದೆ ಅನ್ನಿಸ್ತು ಒಂದು ಲೈ. ಬಟ್ ಅವ್ರು ಹೇಳಿದ್ರು ನನಗೆ, ಕತೆ ಹೇಳಲ್ಲ ಬ್ರದರ್ ನಾನು ನಿಮಗೆ, ನಂದು ಕ್ಯಾರೆಕ್ಟ್ರ್ ಏನಿದೆ ಅನ್ನೋದೊಂದು ಲೈನ್ ಒಂದು ಹೇಳ್ತೀನಿ ಅಷ್ಟೇ ಇರೋದು, ಬಟ್ ಕತೆ ಕೇಳೋಕೆ ಹೋಗ್ಬೇಡಿ ನನಗೆ, ನನ್ನ ಕತೆ ಹೇಳ್ತೀನಿ, ನಾನೇನು ಹೇಳ್ತೀನೋ ಅದನ್ನು ಮಾಡಿ ನೀವು ಅಂತಂದ್ಬಿಟ್ಟು ಅಂದರು. ಓಕೆ ಸರ್ ಆಯಿತು ಅಂತಂದ್ಬಿಟ್ಟು ನಾನು ಒಪ್ಕೊಂಡು ಒಂದು 10-15 ಡೇಸ್ ಆದಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತಂದ್ಬಿಟ್ಟು ಅಂದರು. ಆಯಿತು ಅಂತಂದ್ಬಿಟ್ಟು ನಾನು ಬಂದು ನನ್ನ ಮಿಸ್ಸಸ್ಗೆಲ್ಲ ಹೇಳಿದೆ, ಹಿಂಗಾಯಿತು ಹಿಂಗೆ ಅಂತಂದ್ರು. ಹೌದಾ, ಓಕೆ ಆಯಿತು, ಏನೋ ಒಂದು ಒಳ್ಳೇದಾಗುತ್ತೆ ಬಿಡು, ಏನಕ್ಕೆ ನೆಗ್ಲೆಕ್ಟ್ ಮಾಡ್ತೀವಿ, ಅವ್ರು ನನಗೆ ಕಾಂಟ್ಯಾಕ್ಟಲ್ಲಿ ಟಚ್ಚಲ್ಲಿ ಇಟ್ಕೋ ಅಂತಂದ್ಬಿಟ್ಟು ಒಂದು 15 ಡೇಸ್ ಆದಮೇಲೆ ನನಗೆ ಅವ್ರು ಫೋನ್ ಮಾಡಿದ್ರು. ನಾನು ಸುಮ್ಮನೆ ಹೋಗ್ಬಿಟ್ಟಿದೆ, ಇವಾಗ ಎಲ್ಲರೂ ಇಷ್ಟೇ ಮಾಡ್ತಾರೆ, ಮಾಡಲ್ಲ ಎಲ್ಲ ಸುಮ್ಮನೆ ಇದು ಮಾಡ್ತಾರೆ ಅಂತಂದ್ಬಿಟ್ಟು ಸುಮ್ಮನೆ ಹೋಗಿದ್ದೆ. ಅವ್ರು ಫೋನ್ ಮಾಡಿಬಿಟ್ಟು ಹಿಂಗೆ ನಾಗರಬಾವಿಲ್ ಆಫೀಸ್ ಇದೆ ಬನ್ನಿ ನಮ್ಮದು ಅಂತಂದ್ಬಿಟ್ಟು ಅಂದಾಗ ಅಲ್ಲಿ ಹೋದಾಗ ಗೊತ್ತಾಯಿತು, ಅವ್ರ ಪ್ರೊಡ್ಯೂಸರ್ನ ಮೀಟ್ ಮಾಡಿಸಿದ್ರು. ಅವ್ರ ಪ್ರೊಡ್ಯೂಸರ್ನ ಮೀಟ್ ಮಾಡಿಸಿದಾಗ ಪ್ರೊಡ್ಯೂಸರು ಭದ್ರಾವತಿ ಅವರು, ನಾಗರಾಜ್ ಅಂತಂದ್ಬಿಟ್ಟು, ಅವ್ರು 3 ಜನ ಫ್ರೆಂಡ್ಸ್ ಅವರು, ಒಬ್ಬರು ನಾಗರಾಜು ಮತ್ತು ಮಹೇಶ್ ಮತ್ತು ದೇವಣ್ಣ ಅಂತಂದ್ಬಿಟ್ಟು 3.
ಅವರೊಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಂದ್ಬಿಟ್ಟು ಇಂಡಸ್ಟ್ರಿಗೆ ಬಂದು ಒಂದು ಒಳ್ಳೆ ಡೈರೆಕ್ಟರ್ ಹುಡುಕ್ತಿರುವಾಗ ಚಂದ್ರಮೌಳಿಯವರು ಅವ್ರಿಗೆ ಸಿಕ್ಕಿ ಚಂದ್ರಮೌಳಿಯವ್ರ ಮೇಲೆ ನಂಬಿಕೆ ಇಟ್ಟು ಒಂದು ಸಿನಿಮಾ ಮಾಡಬೇಕು, ಎಷ್ಟೇ ಆದರೂ ಪರವಾಗಿಲ್ಲ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಎರಡು ಮೂರು ಸಿನಿಮಾ ಮಾಡಬಲ್ಲ ಒಂದೇ ಸಿನಿಮಾ ಒಳ್ಳೇದಾಗಲಿ ಮಾಡೋಣ ಅಂತಂದ್ಬಿಟ್ಟು ಡಿಸೈಡ್ ಆಗಿ ಅವ್ರು ಚಂದ್ರಮೌಳಿಯವ್ರ ಮೇಲೆ ನಂಬಿಕೆ ಇಟ್ಟು ಸಿನಿಮಾಗೆ ದುಡ್ಡು ಹಾಕಕ್ಕೆ ರೆಡಿ ಇದ್ರು. ಅದೇ ಟೈಮಿಗೆ ನನ್ನ ನೋಡಿ ಅವ್ರು ಇಂಟ್ರೊಡ್ಯೂಸ್ ಮಾಡಿಸಿ, ಇವರೇ ಸರ್ ನಮ್ಮ ಸಿನಿಮಾಗೆ ಇರೋ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರು. ಅವ್ರು ನೋಡಿ ತುಂಬ ಖುಷಿಯಾದರು, ಡೈರೆಕ್ಟ್ರು ಓಕೆ ಮಾಡಿದ್ರು ಅಂದರೆ ನಮ್ದು ಏನಿಲ್ಲಪ್ಪ, ಚೆನ್ನಾಗಿ ಮಾಡ್ಕೊಂಡು ಹೋಗು, ಅವ್ರು ಏನು ಹೇಳ್ತಾರೋ ಅದು ಕೇಳ್ಕೊಂಡು ಹೋಗು ಅಂತಂದ್ಬಿಟ್ಟು ಹೇಳಿದ್ರು. ಅವ್ರು ಹಂಗೂ ಕೇಳಿದ್ರು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀಯ ನೀನು ಅಂತಂದ್ರು. ಸರ್ ನನಗೊಂದು ಅವಕಾಶ ಕೊಟ್ಟರೆ ತುಂಬ ಖುಷಿ ನನಗೆ, ನಾನು ಎಕ್ಸ್ಪೆಕ್ಟ್ ಮಾಡೋಂಥದ್ದು ಏನಿಲ್ಲ ಸರ್, ನಂದೇನಿದೆ ಕೆಲಸ ನಾನು ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತಂದೆ. ಆವಾಗ ಡೈರೆಕ್ಟ್ರು ನನಗೊಂದು ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ರು, ಡೈಲಿ ಪ್ರಾಕ್ಟೀಸು, ಕರಾಟೆ, ಫೈಟು, ಡೈಲಾಗ್ ಆಫೀಸಿಗೆ ಕರೆದ್ಬಿಟ್ಟು ಡೈಲಾಗ್ ಡೆಲಿವರಿ ಹೇಗೆ ಮಾಡೋದು, ಕ್ಯಾರೆಕ್ಟ್ರ್ ಏನು ಅಂತ ಪ್ರತಿಯೊಂದು ಡೈಲಿ ನನಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಟೀಮೆಲ್ಲ ಸೇರಿಕೊಂಡು ಒಂದು ತಾಯಿ ಒಂದು ಮಗುಗೆ ಹೇಗೆ ಆರೈಕೆ ಮಾಡುತ್ತೋ ಆ ಥರ ಪ್ರತಿಯೊಂದು ನನಗೆ ಹೇಳ್ತಾ ಹೋದರು. ನನಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ನಾನು ಯಾವುದೋ ಸೀರಿಯಲ್ ಮಾಡಿರಲಿಲ್ಲ, ಆ್ಯಕ್ಟಿಂಗ್ ಮಾಡಿರಲಿಲ್ಲ, ಏನೂ ಇಲ್ಲ. ಆ್ಯಕ್ಟಿಂಗ್ ಅನ್ನೋದು ನನ್ನಲ್ಲೂ ಒಂದು ಭಯ ಇತ್ತು, ನಾನು ಅಲ್ಲಿವರೆಗೂ ನಾನು ಕ್ಯಾಮ್ರಾ ಹಿಂದೆ ಕೆಲಸ ಮಾಡಿದ್ದೆ ಹೊರತು ಮುಂದೆ ಯಾವತ್ತೂ ಬಂದಿರಲಿಲ್ಲ. ಬಟ್ ನನ್ನಲ್ಲೊಂದು ಅಟ್ಯಾಚ್ ಎಲ್ಲ ಇತ್ತು, ನಾನು ಏನಾದರೂ ಒಂದು ಮಾಡೇ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇತ್ತು ನನಗೆ. ನಾನು ಅವ್ರಿಗೆ ಹೇಳಿದೆ ನೀವೇನು ಏನು ಹೇಳ್ಕೊಟ್ರು ನಾನು ಮಾಡ್ತೀನಿ, ಬಟ್ ಏನು ಮಾಡ್ಬೇಕಂತ ನನಗೊಂದು ಹೇಳ್ತಾ ಹೋಗಿ ಅಂತಂದೆ. ಅವಾಗ ಅವ್ರು ಅಂದ್ರು, ಬ್ರದರ್ ನೀವೇನೋ ತಲೆ ಕೆಡ್ಸ್ಕೊಳಕ್ ಹೋಗಿ, ನಾನು ಏನು ಹೇಳ್ತೀನ ನೀವು ಅದನ್ನು ಮಾಡಿ, ಅದನ್ನು ನಿಮ್ಮ ಸ್ಟೈಲಲ್ಲಿ ಆ ಕ್ಯಾರೆಕ್ಟರ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಅದನ್ನು ಮಾಡಿ ಅಂತಂದರು. ಹೀಗೆ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಆಯಿತು, ಡೈರೆಕ್ಟ್ ಎಲ್ಲ ಹೇಳ್ತಾ ಹೇಳ್ಕೊಡ್ತಿದ್ರು ಪ್ರತಿಯೊಂದು ಡೈಲಾಗ್ ಡೆಲಿವರಿ ಎಲ್ಲ ಹೇಗೆ ಏನಾಯ್ತು ಅಂತಂದ್ಬಿಟ್ಟು. ಹೀಗೆ ಶೂಟಿಂಗ್ ಪೂಜೆ ಡೇಟ್ ಫಿಕ್ಸ್ ಆಗ್ತಾ ಬಂತು. ಬಟ್ ಅಲ್ಲೇವರೆಗೂ ಅಂದ್ರೂ ನನಗೆ ಮೈಂಡಲ್ಲಿ ಎಷ್ಟೋ ಸಲ ಸಿನಿಮಾ ಸ್ಟಾರ್ಟ್ ಆಗಿ ಪೂಜೆ ದಿನ ಡ್ರಾಪ್ ಆಗಿ ನನಗೆ ಲೈಫಲ್ಲಿ ಈ ಥರ ಎಲ್ಲ ಬೇಜಾರಾಗೋಗ್ಬಿಟ್ಟಿತ್ತು. ಅಂದರೂ ನಾನು ಯಾವುದೇ ಎಕ್ಸ್ಪ್ರೆಷನ್ನು, ಯಾವುದೇ ಖುಷಿ ನನ್ನ ಫ್ರೆಂಡ್ಸ್ಗಳಿಗೆ ಹೇಳ್ಕೊಳೋದು ಯಾರಿಗೂ ಏನು ಮಾಡೋಕೆ ಹೋಗಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಇದೇ ಥರ ಸಿನಿಮಾ ಸ್ಟಾರ್ಟ್ ಆಗಿದೆ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡು ಪೇಪರಲ್ಲೆಲ್ಲ ಆ್ಯಡೆಲ್ಲ ಬಂದು ನಾಳೆ ಬೆಳಿಗ್ಗೆ ಮುಹೂರ್ತ ಅನ್ನೋ ಟೈಮಲ್ಲಿ ನನ್ನ ಸಿನಿಮಾ ಕ್ಯಾನ್ಸಲ್ ಆಗಿ ನಿಂತೋಯ್ತು. ಆಗಾದಂಥ ಎಷ್ಟೋ ಅನುಭವಗಳು ನನಗೆ ಇಲ್ಲಿ ಕಣ್ಣೆದುರುಗಡೆ ಬರ್ತಾ ಇತ್ತು. ಏನು ಹೇಳ್ಕೊಳೋದು ಬೇಡ ಯಾರಿಗೂ, ನನ್ನ ಹೆಂಡತಿಗೆ ಮಾತ್ರ ಗೊತ್ತಿತ್ತು ನನ್ನ ಸಿನಿಮಾ ನಾಳೆ ಪೂಜೆ ಇದೆ ಅಂತಂದ್ಬಿಟ್ಟು. ನನ್ನ ಮನೇಲಿ ನನ್ನ ತಂದೆ ಮತ್ತು ನಮ್ಮ ಅಣ್ಣ ಯಾರಿಗೂ ನನ್ನ ಫ್ಯಾಮಿಲಿ ರಿಲೇಷನ್ನು ಫ್ರೆಂಡ್ಸು ನಾನು ಯಾರಿಗೂ ಹೇಳೋಕೆ ಹೋಗಿಲ್ಲ ಹಿಂಗೆ ಪೂಜೆ ಅಂತಂದ್ಬಿಟ್ಟು. ನಾಳೆ ಪೂಜೆ ಇವತ್ತು ಡೈರೆಕ್ಟ್ ಹೇಳಿದ್ರು, ಬ್ರದರ್ ಸಿನಿಮಾ ಹೆಸರು ಬಂದ್ಬಿಟ್ಟು ದಿಲ್ಮಾರ್ ಅಂತ ಹೇಳ್ತಾ ಇದ್ದೀನಿ, ಅಂದರೆ ಹಾರ್ಟ್ಗೆ ಹೊಡೆಯೋದು ಅಂತಂದ್ಬಿಟ್ಟು ಅರ್ಥ. ಯಾಕಂದರೆ ಲವ್ ಕಮ್ ಮಾಸ್ ಸಬ್ಜೆಕ್ಟು ನಮ್ಮದು, ಅದಕ್ಕೆ ದಿಲ್ಮಾರ್ ಅಂತಂದ್ರು. ನನಗವಾಗ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿದೆ ಟೈಟ್ಲು ಅಂತಂದಾಗ ಒಂದು ಫೋಟೋಶೂಟ್ ಮಾಡಿಸಿದ್ರು. ಫೋಟೋಶೂಟ್ ಮಾಡಿಸಿದಾಗ ಒಂದು ಸ್ಟಿಲ್ ರೆಡಿ ಮಾಡಿ ಒಂದು ಡಿಸೈನ್ ಅಂತ ರೆಡಿ ಆದಾಗ ನನಗೆ ನಾನು ನೋಡಿದಾಗ ನನಗೆ ನಾನಾ ಅಂತ ಅನ್ನಿಸ್ತು. ನನಗೆ ಎಷ್ಟೋ ಸರಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಲ್ಲ ಸ್ಟಾರ್ಟ್ ಆಗೋವರೆಗೂ ನನಗೆ ಯಾವುದು ನಂಬಿಕೆ ಅನ್ನೋದೇನು ಇರಲಿಲ್ಲ. ಬಟ್ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ತುಂಬ ಕಾನ್ಫಿಡೆಂಟ್ ಆಗಿದ್ದರು, ತುಂಬ ಖುಷಿಯಾಗಿದ್ದರು. ನಾಳೆ ಪೂಜೆ ಅಂತ ಅಂದು ನಾಳೆ ಪೂಜೆ ಬೆಳಗ್ಗೆ ಹೋಗಿ ಪೂಜೆ ಮುಗಿದು ಸ್ಟಾರ್ಟ್ ಆಗೋವರೆಗೂ ನನ್ನ ಮನಸ್ಸಲ್ಲಿ ಏನೋ ಸ್ಟಾರ್ಟ್ ಆಗಿದೆ ಸಿನಿಮಾ ಆಗ್ತಿದೆ ಅನ್ನೋ ಒಂದು ಖುಷಿನೇ ಇರಲಿಲ್ಲ. ಯಾಕಂದರೆ ಈಗಲೇ ಖುಷಿ ಪಟ್ಬಿಟ್ರೆ ನಾಳೆ ಏನಾಗುತ್ತೆ ಅನ್ನೋ ಒಂದು ಭಯ ಬೇರೆ ಇತ್ತು ನನ್ನ ಮನಸ್ಸಲ್ಲಿ. ಹೀಗೆ ಅಂದ್ಕೊಂಡಂಗೆ ಎಲ್ಲ ಒಳ್ಳೆ ರೀತಿಯಿಂದ ಸ್ಟಾರ್ಟ್ ಆಗ್ತಾ ಹೋಯಿತು. ಶೂಟಿಂಗು ಸ್ಟಾರ್ಟ್ ಆಯಿತು, ಶೂಟಿಂಗ್ ಸ್ಟಾರ್ಟ್ ಆಗಿ ಸಾಯಿ ಕುಮಾರ್ ವಿಲನಾಗಿ ಮಾಡ್ತಿದ್ದಾರೆ, ಅದಿತಿ ಪ್ರಭುದೇವ ಹೀರೋಯಿನ್ನು, ಇನ್ನೊಬ್ರು ಬಂದ್ಬಿಟ್ಟು ಡಿಂಪಲ್ ಆಯತಿ ಅಂತಂದ್ಬಿಟ್ಟು ಹೈದರಾಬಾದ್ ಅವರು, ಶರತ್ ವೈತ ಅಶ್ವ ಸರ್ ಮಾಡ್ತಿದ್ದಾರೆ, ರಾಮಾಚಾರ್ಯ ಅಶೋಕ್ ಅವ್ರು ಮಾಡ್ತಿದ್ದಾರೆ. ಮತ್ತು ನಾನು ಅರ್ಜುನ್ ರೆಡ್ಡಿ ಸಿನಿಮಾ ನೋಡಿದ್ದೆ, ನನಗೆ ತುಂಬ ಇಷ್ಟ ಆ ಸಿನಿಮಾ. ಅದು ಆ ಮೂವಿ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದಾರೆ ಅಂತ ನನಗೆ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಮ್ಯೂಸಿಕ್, ಒಂದೆರಡು ಟ್ಯೂನ್ ಕೇಳಿಸಿದ್ರು ನನಗೆ ಏನೋ ಒಂಥರ ಮನಸ್ಸಲ್ಲೇ ಹೊಸ ಹೊಸ ಆಸೆಗಳು ಕನಸ್ಕೊಳ್ತಾ ಹೋಯಿತು. ಮತ್ತು ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ತನ್ವಿಕ್ ಅಂತಂದ್ಬಿಟ್ಟು ಕ್ಯಾಮ್ರಾಮ್ಯಾನು, ಗಿರೀಶ್ ಮತ್ತು ತನ್ವಿಕ್ ಅಂತಂದ್ಬಿಟ್ಟು, ಬಟ್ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲನೂ. ಬಟ್ ಎಲ್ಲದಕ್ಕೂ ನಾನು ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನನ್ನ ಡೈರೆಕ್ಟ್ರು ಮತ್ತು ನನ್ನ ಸಿನಿಮಾ ಪ್ರೊಡ್ಯೂಸರ್ಗೆ. ಅವರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನಾನು ಯಾರು ಏನು ಅಂತಲೂ ಗೊತ್ತಿಲ್ಲದೆ, ನಾನು ಅವ್ರಿಗೇನು ರಿಲೇಟಿವ್ ಅಲ್ಲ, ಫ್ರೆಂಡ್ ಅಲ್ಲ, ಸಂಬಂಧಿ ಅಲ್ಲ, ಏನೂ ಅಲ್ಲ, ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಸಿನಿಮಾಗೆ ದುಡ್ಡು ಹಾಕ್ತಿದ್ದಾರೆ ಅವರು. ತುಂಬ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾಗೆ ಏನು ಅಂದ್ಕೊಂಡಿದ್ದಾರೆ ಡೈರೆಕ್ಟ್ರು, ಅದೆಲ್ಲೂ ಕಮ್ಮಿ ಆಗ್ದಂಗೆ ಯಾವ ಡೈರೆಕ್ಟ್ರು ಇವತ್ತು ಏನು ಕೇಳಿದಾರೋ ಪ್ರತಿಯೊಂದು ಕೊಟ್ಕೊಂಡು ಹೀರೋಗೆ ಒಂದು ಹೀರೋ ಥರ ಸಪೋರ್ಟ್ ಮಾಡ್ಕೊಂಡು, ಯಾವತ್ತೂ ನಾನು ಹೊಸಪ ಅಂತ ನನ್ನ ಮೈಂಡಿಗೆ ಬರ್ದಂಗೆ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೆಗೆ ಇದ್ಕೊಂಡು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು, ಅವ್ರ ಮೂರು ಜನ ಫ್ರೆಂಡ್ಸು, ಅವ್ರಿಗೊಂದು ಒಳ್ಳೆ ಸಿನಿಮಾ ಮಾಡಬೇಕು, ತುಂಬ ಸಿನಿಮಾ ಫ್ಯಾಷನ್ ಇದೆ ಅವರಿಗೆ. ನಾನು ಎಷ್ಟೊಂದು ಜನ ಪ್ರೊಡ್ಯೂಸರ್ಸ್ನ ನೋಡಿದ್ದೆ, ಸಿನಿಮಾ ಫ್ಯಾಷನ್ ಅನ್ನೋದು ಇರ್ತಿರಲಿಲ್ಲ, ಏನೋ ಸಿನಿಮಾ ಮಾಡಬೇಕು ಅನ್ನೋದು ಬೇಕಾಗ್ಬಿಟ್ಟು ಇದು ಮಾಡೋರು. ಬಟ್ ಈ ಪ್ರೊಡ್ಯೂಸರ್ ನಾನು ಅವ್ರನ್ನ ಹೊಗಳ್ಬೇಕಂತ ಯಾವೆಲ್ಲೂ ಹೊಗಳ್ತಾ ಇಲ್ಲ. ಇವತ್ತು ಸ್ಟಿಲ್ ಅವರು ಸ್ಪಾಟಿಗೂ ಸಮೇತ ಬರೋಲ್ಲ, ಅವರು ಏನಾಗ್ತಿದೆ ಏನು ಅಂತಂದ್ಬಿಟ್ಟು ಡೈರೆಕ್ಟ್ರ್ ಹತ್ರ ಆಫೀಸಲ್ಲಿ ಮಾತಾಡ್ತಾರೆ, ಸಿನಿಮಾಗೆ ಏನು ಬೇಕು ಎಕ್ಸಿಕ್ಯೂಟಿವ್ ಮ್ಯಾನೇಜರ್ಗೆ ಹೇಳ್ತಾರೆ, ಕೊಡ್ತಾಯಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಬರ್ತಿದೆ. ನಾನು ಯಾವತ್ತೂ ಕೊನೆವರೆಗೂ ನನ್ನ ಡೈರೆಕ್ಟ್ರು ಮತ್ತು ನನ್ನ ಪ್ರೊಡ್ಯೂಸರ್ಸ್ಗೆ ಚಿರಋಣಿಯಾಗಿರೋಕೆ ಇಷ್ಟ. ಈಗ ನಾನು ನಮ್ಮ ಸಿನಿಮಾ ದಿಲ್ಮಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮ ಎದುರುಗಡೆ, ಹಾಗೆ ಬಂದಿದೆ ಈಗ ಬಂದಿದೆ ಅಂತಂದ್ಬಿಟ್ಟು. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಮಾತಾಡುತ್ತೆ, ಸಿನಿಮಾ ಮಾತಾಡಿದ್ಮೇಲೆ ನೀವು ಮಾತಾಡ್ತೀರಾ,
ನೀವು ಮಾತಾಡಿದ ಮೇಲೆ ನಾನು ನಿಮ್ಮ ಜೊತೆಗೆ ಖಂಡಿತ ಮತ್ತೆ ಮಾತಾಡ್ತೀನಿ. ವೇಟ್ ಫಾರ್ ಇಟ್.